ನಮಸ್ಕಾರ ವೀಕ್ಷಕರೇ. ರೈತರಿಂದ ರೈತರಿಗೆ ಮಾಹಿತಿ ಕೊಡೋ ಉದ್ದೇಶದಿಂದ ಮಾಡಿರೋ ನಮ್ಮ ಚಾನೆಲ್ ಫಾರ್ಮರ್ಸ್ ಕಾರ್ನ್ ಚಾನೆಲ್. ಈಗ ನಮ್ಮ ರೈತರಿಗೋಸ್ಕರ ಮತ್ತು ನಮ್ಮ ವೀಕ್ಷಕರಿಗೋಸ್ಕರ ವಿಶೇಷವಾಗಿ ಬದನೆಕಾಯನ್ನು ಬೆಳೆದಿರೋ ರೈತರೊಬ್ಬರನ್ನ ಪರಿಚಯ ಮಾಡಿಕೊಡ್ತೀವಿ. ಇದರಲ್ಲಿ ವಿಶೇಷವಾಗಿ ಅನ್ನೋದಕ್ಕೆ ಕಾರಣ ಏನಂದರೆ, ಇದು ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಲ್ಲ ರೈತರು ಬರೀ ನೆಲದಲ್ಲಿ ಮತ್ತು ಬೆಡ್ಗಳಾಕಿ ಮಲ್ಚಿಂಗ್ ಪೇಪರ್ ಹಾಕಿ ಮಾಡಿರ್ತಾರೆ. ಇದನ್ನು ಗೂಟಗಳಾಕಿ ಚಪ್ಪರದ ರೀತಿ ಮಾಡಿ ಇದರಿಂದ ಎಷ್ಟು ದಿವಸದವರೆಗೂ ಕೊಯ್ಯುತ್ತೆ ಮತ್ತು ಇದು ಬೆಳೆದು ಈ ಥರ ಮಾಡಿರೋದಕ್ಕೆ ಕಾರಣ ಏನು, ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಹೇಗೆ ಅಂದ್ಬಿಟ್ಟು ನಮ್ಮ ರೈತರನ್ನ ಅಂದರೆ ಸ್ಥಳದಲ್ಲೇ ಅವ್ರನ್ನ ತೋಟದಲ್ಲೇ ಬಂದು ನಿಮಗೋಸ್ಕರ ಅವ್ರ ಮುಖಾಂತರ ಮಾಹಿತಿ ಕೊಡ್ತೀವಿ, ಅವ್ರನ್ನ ಕೇಳು ನಾವು. ನಮಸ್ಕಾರ. ಅಂದರೆ ನಾರ್ಮಲಾಗಿ ನಾವು ನೋಡಿದಾಗೆ ಬರೀ ಪೇಪರ್ ಹಾಕಿ ಮಲ್ಚಿಂಗ್ ಹಾಕಿ ಸುಮಾರಾಗಿ ಒಂದು ನೆಲದಲ್ಲಿ ಕಡುಗೊಡ್ದು ಬಿಟ್ಟು ಊತಿರ್ತಾರಲ್ವಾ, ಈ ಥರ ಬೆಡ್ ಮಾಡಿ ಇಷ್ಟು ಹೈಟ್ ಮಾಡಿ ಈ ಥರ ಗೂಟಗಳೆಲ್ಲ ಮಾಡೋದಕ್ಕೆ ಖರ್ಚು ಜಾಸ್ತಿ ಬರುತ್ತಲ್ವ, ಇದನ್ನ ಮಾಡೋದಕ್ಕೆ ಏನು ಕಾರಣ? ಗೂಟಗಳಾಕಿ ಇದೆಲ್ಲ ಮಾಡಬೇಕಂತಂದ್ರೆ ಇದು ಅಂಟಾಕಿರೋ ನಾರು, ಅದು ಒಂದು 2 ವರ್ಷ ಇರ್ತೈತೆ ಅಂತ ಹೇಳಿದರು. ಆದ್ದರಿಂದ ಇಷ್ಟು ಬಂದೋಬಸ್ತ ಆಗಿರೋದಕ್ಕಾಗಿ ಈ ಥರ ಮಾಡಿರೋದು. ಅಂದರೆ 2 ವರ್ಷದವರೆಗೂ ಅಂದರೆ ಇಷ್ಟು ಹೈಟ್ ಆಗುತ್ತೆ, ಇನ್ನೂ ಮೇಲಕ್ಕೆ ಹೋಗುತ್ತೆ, 5 ಅಡಿ 5.5 ಅಡಿ ಬೆಳೆ ಆಗುತ್ತೆ. ಇದು ಒಂದು ಗಿಡಕ್ಕೆ ಎಷ್ಟಾಗುತ್ತೆ ಇದು ಬೆಲೆ? ಇದು ಒಂದು ನಾರು ನಾವು ತರಿಸ್ಬೇಕಂತಂದ್ರೆ ಡಿಲಿವರಿ 18 ರೂಪಾಯಿ ಆಯಿತು. ಅಂದರೆ ಇದು ಬೇರೆ ಕಡೆಯಿಂದ ತರಿಸಿರೋದು? ಬೇರೆ ಕಡೆಯಿಂದ ತರಿಸಿದ್ದು. ಅಂಟಾಕಿರೋದ್ರೆ ಯಾವ ಥರ ಇದ್ದು? ಬದನೆ ಗಿಡಕ್ಕೆ ಬೇರೆ ಬುಡ ಏನಾದರೂ ಸೆಟ್ ಮಾಡಿ? ಬೇರೆ ಉಸ್ತಿ ಗಿಡ ಬರ್ತೈತೆ, ಆ ಇದಕ್ಕೆ ಬರೀ ನಾರನ್ನ ಕ್ರಾಸ್ ಮಾಡಿರೋದು. ಈಗ ಎಷ್ಟು ತಿಂಗಳಾಗಿದೆ ಸರ್ ಇದು ಬೆಳೆ? ಇದಕ್ಕೆ 4 ತಿಂಗಳಾಗಿದೆ. ಅಂದರೆ 4 ತಿಂಗಳಿಂದ ಹಾರ್ವೆಸ್ಟ್ ಕಾಯಿ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು ಇದಕ್ಕೆ? 1 ತಿಂಗಳ ಮೇಲೆ ಆಯಿತು. ಎಷ್ಟು ಕೆಜಿವರೆಗೂ ಸಿಗೋದು ಒಂದು ಹಾರ್ವೆಸ್ಟ್? ಲಾಸ್ಟ್ ಟೈಮಲ್ಲಿ 1.5 ಟನ್ ಕಾಯಿ ಸಿಕ್ಕಿತ್ತು. ಬೆಲೆಗಳೆಲ್ಲ ಪರವಾಗಿಲ್ವಾ ಈಗ? ಬೆಲೆ ಇವಾಗ ನಾರ್ಮಲ್ ಆಗಿದೆ, ಮುಂದೆ ನೋಡ್ಬೇಕು ಏನಂತ. ಅದೇ ಈಗ ಬೆಲೆಗಳಂದ್ರೆ ಇದಕ್ಕೇನಾದರೂ ಸ್ವಲ್ಪ ವಿಶೇಷವಾಗಿ ಬೆಲೆ ಕೊಡ್ತಾರೆ ಅಥವಾ ಎಲ್ಲ ತರಕಾರಿ? ಎಲ್ಲ ಥರ ಮಾಮೂಲಿನೇ, ಎಲ್ಲ ತರಕಾರಿ ಥರನೇ, ವಿಶೇಷತೆ ಏನಿಲ್ಲ. ಅಂದರೆ ಇದು ಇಳುವರಿ ಜಾಸ್ತಿ ದಿವಸ, ಇಳುವರಿ ಜಾಸ್ತಿ, ಬೆಳೆ ಜಾಸ್ತಿ ದಿವಸ ಇರುತ್ತೆ. ಇದರಿಂದ ಆ ಉದ್ದೇಶದಿಂದ ನಾವು ಹಾಕಿರೋದಷ್ಟೇ. ಇದು ಮುಂಚೆ ನೀವು ಎಲ್ಲಾದರೂ ನೋಡಿದ್ರೆ ಅಥವಾ ಬೂದಿಕೋಟೆ ಹತ್ರ ನೋಡಿ ಅಲ್ಲಿ ನೋಡಿದ್ದಾದ್ಮೇಲೆ ನಾವು ಅವ್ರ ಹತ್ರನೇ ನಾರು ತರಿಸಿ ಬೆಳೆ ಮಾಡಿದ್ವಿ. ಎಷ್ಟು ಗಿಡ ನಾಟಿ ಮಾಡಿದ್ರೆ? 700 ಗಿಡ ನಾಟಿ ಮಾಡಿದ್ವಿ. ಎಷ್ಟು ಬೆಳೆದಿದೆ? 1.5 ಎಕರೆ ಇದೆ. 1.5 ಎಕರೆ ಅಂದರೆ 700 ಗಿಡ ಅಲ್ವಾ? 1 ಎಕರೆಗೆ ಅಂದರೆ 1000 ಗಿಡ? 1000 ಗಿಡ ಲೆಕ್ಕ, 700 ಗಿಡ ಲೆಕ್ಕ ನಾವು ನಾಟಿ ಮಾಡಿರೋದು. ಗೂಟಗಳೆಲ್ಲ ಮಾಡಿಸೋದಕ್ಕೆ ಮತ್ತು ಬೆಡ್ಗಳಿಗೆ ಗಿಡಕ್ಕೆ ಎಲ್ಲ ನಿಮಗೆ ಟೋಟಲ್ ಎಷ್ಟುವರೆಗೂ ಖರ್ಚಾಗಿರ್ಬೋದು? ಇದುವರೆಗೂ ಲೆಕ್ಕ ಮಾಡಿದರೆ ಒಂದು 1,80,000 ಖರ್ಚೇ ಬಂದಿದೆ. ಈಗ ಕೊಯ್ದ್ರೆ ಕಾಯಲ್ಲಿ ನಿಮ್ಗೆ ಏನಾದರೂ ಬಂಡವಾಳ ಬಂದಿದೆಯಾ ಈಗ? ಇನ್ನೂ ಅಷ್ಟು ಬಂದಿಲ್ಲ, ಇನ್ನೂ ಕಾಯಿ ಕೊಯ್ತಾ ಇರ್ತೈತಲ್ಲ. ಅಂದರೆ ಲಾಂಗ್ ಕ್ರಾಪ್ ಇರೋದ್ರಿಂದ ಇದು ಖರ್ಚುಗಳೆಲ್ಲ ಯಾವ ಥರ ಬರುತ್ತೆ? ಇವಾಗ ನೀವು ಟೊಮೊಟೊ ಥರ ಅಂಬು ಕಟ್ಸ್ಬೇಕಲ್ವಾ, ಇದೆಲ್ಲನೂ ನಿಮಗೆ ಲೇಬರ್ ಕಂಟಿನ್ಯೂಸ್ ಆಗಿ ಬೇಕಾಗುತ್ತೆ? ಲೇಬರ್ ಕಂಟಿನ್ಯೂಸ್ ಆಗಿ ಇರಲೇಬೇಕಾಗೈತೆ. ಕಾಯಿ ಎಷ್ಟು ದಿವ್ಸಕ್ಕೆ ಒಂದ್ಸಲ ಹಾರ್ವೆಸ್ಟ್ ಮಾಡ್ತಾರೆ ಇದರಲ್ಲಿ? ಇದು ಚೆನ್ನೈ ಮಾರ್ಕೆಟ್ಗೆ ಹೋಗೋದ್ರಿಂದ ವಾರಕ್ಕೊಂದ್ಸರಿ ಕಾಯಿ ರೆಗ್ಯುಲರ್ ಆಗಿ ಬರ್ತಾರೆ. ಅಂದರೆ ಗಿಡ ಇನ್ನೂ ಹೈಟ್ ತುಂಬ ಆದಂಗೆಲ್ಲ ಕಾಯಿ ಇಳುವರಿ ಬರ್ತೈತೆ. ಇದರಿಂದ ರೈತರಿಗೆ ಅನುಕೂಲ ಆಗ್ಬೋದು ಅಂತ ಅನಿಸುತ್ತಾ ನಿಮಗೆ? ಗಿಡ ಹೋಗಿಲ್ಲ ಅಂತಂದರೆ, ಗಿಡ ಇದ್ರೆ ಇದರಿಂದ ಲಾಸ್ ಏನಿಲ್ಲ. ನಾರ್ಮಲಾಗಿ ಮಾಮೂಲಿ ಬೀಜ ತಂದು ನಾ ಸಸಿ ಬಿಡ್ತಾರಲ್ವಾ, ಅದು ಎಷ್ಟು ತಿಂಗಳು ಕಾಯಿ ಕೊಯ್ಯುತ್ತೆ? ಅದು 2.5 ತಿಂಗಳು ಕಾಯಿ ಕೊಯ್ತೈತೆ ಅಷ್ಟೇ. ಅದು ಆಮೇಲೆ ಲಾಸ್ಟ್ ಆಗ್ಬೋದು. ಇದು ಕಡಿಮೆ ಅಂದ್ರೂ 1 ವರ್ಷ ಇಟ್ಕೋಬೋದು ಅಂತ ಅನ್ಸುತ್ತೆ. 1-2-3 ವರ್ಷ ಅವ್ರು ಹೇಳ್ತಾರೆ, 1.5 ವರ್ಷ ಆದರೂ ಇರ್ತೈತೆ. ಅದೇ ಗಿಡ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಇಟ್ಕೊಂಡಿದ್ರಲ್ಲ ನೀವು, ಇದರಿಂದ ಮೇಲ್ಕ್ ಹೋಗ್ಬಿಟ್ರೆ ಏನು ಮಾಡ್ತೀರ? ಎಲ್ಲ ಕಟ್ ಮಾಡ್ತೀವಿ, ಮತ್ತೆ ಕಟ್ ಮಾಡಿ ಮತ್ತೆ ಸಿಗುತ್ತೆ. ಸರ್, ಇದು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸೋರಿಗೆ ಧನ್ಯವಾದಗಳು ಸರ್. ನೋಡಿದಲ್ಲ ವೀಕ್ಷಕರೇ, ಈಗ ಮಾಮೂಲಿ ವಿಧಾನದಲ್ಲಿ ಬೆಳೆಯೋದನ್ನು ನೀವು ನೋಡಿರ್ತೀರ. ಅಂದರೆ ಇದನ್ನು ನಮ್ಮ ಕಡೆ ರೈತರು ಯಾವ ಥರ ಬೆಳೆದಿದ್ದಾರೆ ಇದನ್ನು ನೀವು ಅನುಸರಿಸ್ಬೋದು. ಗಿಡಗಳು ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅದನ್ನು ಕಾಲ್ ಮಾಡಿ ನರ್ಸರಿನಲ್ಲಿ ಯಾವ ನರ್ಸರಿನಲ್ಲಿ ನಾರು ಸಿಗುತ್ತೆ ಏನೋ ಅಂತ ಇದ್ರ ಬಗ್ಗೆ ಮಾಹಿತಿಗಳು ಬೇಕಾದರೆ ನಮ್ಮ ರೈತರು ನಿಮಗೆ ಹೇಳ್ಕೊಳ್ತಾರೆ. ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನಮಸ್ಕಾರ.